ತಂದೆ ಜಗದರಕ್ಷಕ ಸಕಲ ಜೀವಾನು ಜೀವರಾಶಿ ಮೇಲೆ ಇರುತ್ತಿರುವ ನಿನ್ನ ಕಣ್ಣುಗಳು ಈ ದುಡಿದು ತಿನ್ನುವ ಬಡವರ ಮೇಲೆ ಕರುಣೆ ಇಲ್ಲಿನಪ್ಪ ತಂದೆ ಹಗಲು ರಾತ್ರಿ ಕಷ್ಟಪಷ್ಟ ದುಡಿಯುವ ನಮ್ಮಣ್ಣ ಹಾಗೂ ನನ್ನ ಅತ್ತಿಗೆ ದುಡಿಯುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ ಆ ದುಡಿಯುವ ನನ್ನ ಅಣ್ಣ ಅತ್ತಿಗೆ ಸುಖ ಸಂತೋಷನ ಕೊಟ್ಟು ಕಾಪಾಡುವ ವಾರ ನಿನ್ನನ್ನೇ ಕುಡಿದೆ ಜಗತ್ ಮಾತೆ ನಿನ್ನನ್ನೇ ಕುಡಿದೆ ನಾನು ಈ ಮನೆ ಬಿಟ್ಟು ಹೋಗಿ 5 ವರ್ಷಗಳ ಕಾಲ ಕಳೆದುಹೋಗಿದೆ ಈ ಮನೆಯಲ್ಲಿ ಅಣ್ಣ ಅತ್ತಿಗೆ ಹಾಗೆ ಇದ್ದಾರೆ ನನ್ನ ತಂದೆ ವಿಘ್ನೇಶನಿಗೆ ಗೊತ್ತು ನಮ್ಮ ಅಣ್ಣ ಮನೆಯಲ್ಲಿ ಇರಬಹುದಲ್ಲ ಅಣ್ಣಯ್ಯ ಓ ಅಣ್ಣಯ್ಯ ಅಮ್ಮ ಓ ತಾಯಿ ಅತ್ತಿಗೆ ಅಮ್ಮ ಅದಲ್ಲ ಊಟ ಮಾಡಿಕೊಂಡು ಹೋಗುವೆ ಅಂತ ಹೇಳಿದ ಅತ್ತಡಿ ಅದಕ್ಕೆ ನಾನು ಬರುಗಿದ ಮುಂಚಿತವಾಗಿ ಬಿಸಿ ಬಿಸಿ ಅಡಿಗೆನ ರೆಡಿ ಮಾಡಿದಲ್ಲ ತುಂಬಾನೇ ಸಂತೋಷ ಆ ಮಾಡಿದಂತ ಬುದ್ಧಿ ಗಂಟನ ಅಲ್ಲೇ ಹೊಲಕ್ಕೆ ತಂದ್ಬಿಡು ಎಲ್ಲರೂ ಒಟ್ಟಿನಲ್ಲಿ ಕೂತು ಊಟ ಮಾಡಿಬಿಡೋಣ ಅಲ್ಲ ಮೈದುನ ನಿನ್ನ ಬೆಂಗಳೂರಿನಿಂದ ಊರಿಗೆ ಬಂದಾಗೊಮ್ಮೆ ಎಲ್ಲ ನೀನು ಊಟ ಮಾಡಪ್ಪ ಅಂತ ಹೇಳಿದ್ರೆ ಇಲ್ಲಮ್ಮ ಎಲ್ಲರೂ ಒಟ್ಟಾರೆ ಊಟ ಮಾಡೋಣ ಅಂತ ಹೇಳ್ತಾನೆ ಇರ್ತೀಯಲ್ಲ ಅದೇ ಅಮ್ಮ ಒಗ್ಗಟ್ಟು ಒಗ್ಗಟ್ಟಿನಲ್ಲಿ ಬಲ ಇದೆ ಅಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ ಒಗ್ಗಟ್ಟಲ್ಲಿ ದುಡಿಬೇಕು ಒಗ್ಗಟ್ಟಲ್ಲಿ ಉಣ್ಣಬೇಕು ಎಲ್ಲದರಲ್ಲಿ ಒಗ್ಗಟ್ಟನ್ನು ತೋರಿಸಬೇಕಮ್ಮ ಒಂದೇ ಕೈಲಿ ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ಆಗುತ್ತೇನು ಅದಕ್ಕೆ ಅವತ್ತಿದ್ರು ಜೋಡ ಕೈ ಕುಡ್ಲೇಬೇಕು ನಾವು ಒಗ್ಗಟ್ಟಲ್ಲಿ ಇರಲೇಬೇಕು ಹಾಗಿದೆ ತುಂಬಾ ಚೆನ್ನಾಗಿದೆ ಅಪ್ಪ ಅದಕ್ಕೆ ನಾನು ಬರ್ತಾ ಇದ್ದಾಗ ನನಗೊಂದು ಆಕ್ಸಿಡೆಂಟ್ ಆಗಿಬಿಡ್ತಮ್ಮ ಇದು ಯಾಕಪ್ಪ ಎಲ್ಲದರೂ ಆದ್ರೆ ಆ ಹುಡುಗಿ ಯಾರು ಯಾವ ಊರಿನವಳು ಅವಳ ಹೆಸರೇನು ಎಲ್ಲಾನು ಬೇಕು ಅವಳು ಯಾರು ಅವಳ ಹೆಸರು ನಿನಗೆ ಗೊತ್ತಾಗಬೇಕಲ್ವಾ ಗೊತ್ತಾಗಬೇಕು ಆದಷ್ಟು ಬೇಗ ಬುತ್ತಿ ಗಂಟು ಹೊಲಕ್ಕೆ ಬರಬೇಕು ಅದು ಅಲ್ಲದೆ ಇವತ್ತಿನ ಊರಲ್ಲಿ ಏನಾದ್ರೂ ವಿಶೇಷ ಇರಲೇಬೇಕು ನೋಡು ಮುದ್ದಿನ ಮೈದುನ ಇದ್ದಾನೆ ಅಂದ್ಮೇಲೆ ಯಾವ್ದಾದ್ರೂ ಏನಾದ್ರು ವಿಶೇಷ ಇದ್ದೇ ಇರತ್ತೆ ಇರುತ್ತಲ್ಲ ನೆನಪಿದೆಯಲ್ಲ ಬುತ್ತಿ ಗಂಟ ಬೇಗ ಬರ್ಬೇಕು ಆದಷ್ಟು ಬೇಗ ವಿಶೇಷ ಸರಿ